ತುಮಕೂರು ಜಿಲ್ಲೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖ ಜಿಲ್ಲಾ ಕೇಂದ್ರವಾಗಿದೆ ದಿನದಿಂದ ದಿನಕ್ಕೆ ಜಿಲ್ಲೆ ಬೆಳೆಯುತ್ತಾ ಬರುತ್ತಿದ್ದಂತೆ ಆಡಳಿತಾತ್ಮಕ ವಿಷಯಗಳಿಗೆ ಅನುಕೂಲವಾಗಲೆಂದು ವಿವಿಧ ತಾಲೂಕುಗಳನ್ನು ಸೇರಿಸಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕೆಂಬುದು ಪ್ರಾಂತೀಯ ನಾಯಕರ ಒತ್ತಾಸೆಯಾಗಿದೆ ಹೀಗಿದ್ದಾಗ ತುಮಕೂರಿನಲ್ಲಿ ಮಧುಗಿರಿ ಮತ್ತು ತಿಪಟೂರು ಪ್ರತ್ಯೇಕ ಜಿಲ್ಲೆಯ ಚರ್ಚೆಯಲ್ಲಿ ಮುನ್ನೆಲೆಗೆ ಬಂದ ತಾಲೂಕುಗಳಾಗಿವೆ ಹಾಗಾದರೆ ಮೊದಲಿಗೆ ಮಧುಗಿರಿ ತಾಲೂಕು ಜಿಲ್ಲೆಯಾಗಲು ಭೌಗೋಳಿಕವಾಗಿ ಯಾವ ಅರ್ಹತೆಯನ್ನು ಪಡೆದಿದೆ ಮತ್ತು ಅದಕ್ಕೆ ಇರುವ ಮಾನದಂಡಗಳೇನು ಸಾರ್ವಜನಿಕರು ಏನಂತಾರೆ ಎಂಬುದು ನೋಡೋಣ ಬನ್ನಿ ತುಮಕೂರು ಜಿಲ್ಲೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖ ಜಿಲ್ಲಾ ಕೇಂದ್ರವಾಗಿದೆ ತುಮಕೂರಿನ ಮೂಲ ಹೆಸರು ತುಮ್ಮೇಗುರು ರಾಷ್ಟ್ರೀಯ ಹೆದ್ದಾರಿ 4 ರಲ್ಲಿ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದೆ ಈ ತುಮಕೂರು ಜಿಲ್ಲೆ ರಚನೆಯಾದ ವರ್ಷ 1-11-1956 ಇದರ ವಿಸ್ತೀರ್ಣ 10,597 ಚದರ್ ಕಿಲೋಮೀಟರ್ ತುಮಕೂರು ಜಿಲ್ಲೆ 1832 ಅಸ್ತಿತ್ವಕ್ಕೆ ಬಂದಿತು ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಮುಖ ನಗರವಾಗಿದೆ ತುಮಕೂರು ಜಿಲ್ಲೆ ಅತಿ ಹೆಚ್ಚು ಕೆಂಪು ಮಣ್ಣನ್ನು ಹೊಂದಿದೆ ತುಮಕೂರು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ರಾಗಿ ಬೆಳೆ ಬೆಳೆಯುವ ಜಿಲ್ಲೆಯಾಗಿದೆ ಈ ಜಿಲ್ಲೆಯು ಕಲ್ಪತರು ನಾಡು ಎಂದು ಹೆಸರುವಾಸಿಯಾಗಿದೆ ತುಮಕೂರು ಬೆಂಗಳೂರಿನ ಹೆದ್ದಾರಿಯಲ್ಲಿರುವ ಕ್ಯಾತ್ಸಂದ್ರದ ಬಳಿ ಇರುವ ಪುಣ್ಯಕ್ಷೇತ್ರವಾದ ಶ್ರೀ ಸಿದ್ಧಗಂಗಾ ಮಠ ವಿಶ್ವವಿಖ್ಯಾತವಾಗಿದೆ ಇಲ್ಲಿ ಜಾತಿ ಮತ ಲಿಂಗ ತಾರತಮ್ಯವಿಲ್ಲದೆ ನಿರಂತರವಾಗಿ ನಡೆಯುತ್ತಿರುವ ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹ ವಿಶ್ವಕ್ಕೆ ಮಾದರಿಯಾಗಿದೆ ಮಠದ ವತಿಯಿಂದ ಪ್ರತಿದಿನ ಸಾವಿರಾರು ಜನ ಬಡ ವಿದ್ಯಾರ್ಥಿಗಳಿಗೆ ವಸತಿ ಊಟ ಮತ್ತು ವಿದ್ಯಾದಾನ ನಡೆಯುತ್ತಿದೆ ಆಧುನಿಕ ತುಮಕೂರನ್ನ ಪವಾಡದಂತೆ ಪ್ರಸಿದ್ಧಿಗೆ ತಂದ ಸಿದ್ಧಗಂಗಾ ಮಠಾಧೀಶರಾದ ತ್ರಿವಿಧ ದಾಸೋಹಿ ಶತಾಯುಷಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತುಮಕೂರು ಹೆಸರುವಾಸಿಯಾಗಿದೆ ಸಿದ್ಧಗಂಗಾ ಮಠದ ಶಿಕ್ಷಣ ಸಂಸ್ಥೆಗಳು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು ಪ್ರಮುಖವಾಗಿವೆ ತುಮಕೂರು ವಿಶ್ವವಿದ್ಯಾನಿಲಯ ಕಾರ್ಯಾರಂಭಿಸಿದೆ ಪ್ರತ್ಯೇಕ ನಾಟಕ ಕಂಪನಿಯು ಚಿತ್ರ ನಿರ್ಮಾಣ ಸಂಸ್ಥೆಯೂ ಆಗಿದ್ದ ಗುಬ್ಬಿ ನಾಟಕ ಕಂಪನಿಯ ಸಂಸ್ಥಾಪಕರಾದ ವೀರಣ್ಣರವರು ತುಮಕೂರು ಜಿಲ್ಲೆಯ ಗುಬ್ಬಿಯವರು ತುಮಕೂರು ಜಿಲ್ಲೆಯು ತುಮಕೂರು ಶಿರಾ ಪಾವಗಡ ಮಧುಗಿರಿ ಕೊರಟಗೆರೆ ಚಿಕ್ಕನಾಯಕನಹಳ್ಳಿ ತಿಪಟೂರು ತುರುವೇಕೆರೆ ಕುಣಿಗಲ್ ಗುಬ್ಬಿ ಹೀಗೆ 10 ತಾಲೂಕುಗಳನ್ನು ಹೊಂದಿದ್ದು ಪ್ರತಿಯೊಂದು ತಾಲೂಕು ಒಂದೊಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಒಟ್ಟಾರೆ ಜಿಲ್ಲೆಯ ಜನಸಂಖ್ಯೆ 3 ಲಕ್ಷಕ್ಕೂ ಅಧಿಕವಾಗಿದೆ ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ತುಮಕೂರು ಜಿಲ್ಲೆ ದಿನಕಾಲ ಬದಲಾದಂತೆ ಪ್ರಗತಿಯತ್ತ ಸಾಗುತ್ತಿರುವ ತುಮಕೂರು ಜಿಲ್ಲೆಯು ಹಿರಿಮೆಯನ್ನು ಹೆಚ್ಚಿಸಿದ್ದು ಸ್ಮಾರ್ಟ್ ಸಿಟಿ ಯೋಜನೆ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತುಮಕೂರು ಜಿಲ್ಲೆಯು ಆಯ್ಕೆಯಾಗಿದ್ದು ನಗರ ಕಾಲಾಂತರದಲ್ಲಿ ಹೊಸ ರೂಪ ಪಡೆಯುತ್ತಿದೆ ಹೀಗೆ ತುಮಕೂರು ಬೆಂಗಳೂರಿಗೆ ಯಾವುದೇ ಸರಿಸಾಟಿಯೇ ಇಲ್ಲದಂತೆ ಬೆಳೆಯುತ್ತಾ ಬಂದಿದ್ದು ಇರುವ 10 ತಾಲೂಕುಗಳಲ್ಲಿ ಈಗ ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿ ಬರುತ್ತಿದೆ ಶಿಕ್ಷಣ ಆರೋಗ್ಯ ಸೇವೆ ಆಡಳಿತಾತ್ಮಕ ಸೇವೆಗಳಿಗೆ ಸಂಬಂಧಿಸಿದಂತೆ ತಾಲೂಕಿನ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿ ಬರುತ್ತಿದೆ ಅದರಲ್ಲಿ ಮುಖ್ಯವಾಗಿ ಮಧುಗಿರಿ ಪ್ರತ್ಯೇಕ ಜಿಲ್ಲೆಯ ಕೂಗು ಹೆಚ್ಚಾಗಿ ಕೇಳಿ ಬರುತ್ತಿದೆ ಮಧುಗಿರಿ ತಾಲೂಕು ಈಗಾಗಲೇ ಶೈಕ್ಷಣಿಕ ಜಿಲ್ಲೆಯಾಗಿ ಸ್ವಯಂ ಘೋಷಣೆ ಮಾಡಿಕೊಂಡಿರುವುದರಿಂದ ಜಿಲ್ಲಾ ಕೇಂದ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ತಾಲೂಕಿನ ಪ್ರಮುಖ ನಾಯಕರು ಟೊಂಕ ಕಟ್ಟಿ ನಿಂತಿದ್ದಾರೆ ಮಧುಗಿರಿ ತಾಲೂಕಿನ ವೈಶಿಷ್ಟ್ಯಗಳನ್ನು ಏನು ಎಂಬುದನ್ನು ನೋಡುವುದಾದರೆ ಮಧುಗಿರಿ ಒಂದು ಪ್ರಮುಖ ತಾಲೂಕು ಕೇಂದ್ರ ಈ ಹೆಸರು ಅಲ್ಲಿಯ ಬೆಟ್ಟದಲ್ಲಿ ಸಿಗುತ್ತಿದ್ದ ಜೇನಿನಿಂದ ಬಂದಿದೆ ಈ ಬೆಟ್ಟವು ಏಷ್ಯಾ ಖಂಡದಲ್ಲಿನ ಅತಿ ದೊಡ್ಡ ಏಕಶಿಲಾ ಪರ್ವತ ಇದು ಪಾವಗಡದಿಂದ ಬಳ್ಳಾರಿಯವರೆಗೆ ಹರಡಿರುವ ಪರ್ವತ ಶ್ರೇಣಿಯ ಭಾಗವಾಗಿದೆ ಸುತ್ತಲಿನ ಪ್ರದೇಶವು ಗಣಿಗಾರಿಕೆಯ ಪ್ರಮುಖ ತಾಣವಾಗಿದೆ
ಇದು ಹಿಂದೆ ಮೈಸೂರು ರಾಜರ ಒಡೆತನದಲ್ಲಿ ಒಂದು ಮುಖ್ಯ ಠಾಣೆಯಾಗಿತ್ತು ಮತ್ತು ಸಿದ್ದನಾಯಕನೆಂಬ ಸೈನ್ಯ ಅಧಿಕಾರಿಯು ಆಡಳಿತ ಮಾಡುತ್ತಿದ್ದನು. ಬೆಟ್ಟದಲ್ಲಿ ಈಗಲೂ ಒಂದು ಕೋಟೆ ಇದೆ. ಇಲ್ಲಿ ಇರುವ ದಂಡಿನ ಮಾರಮ್ಮ ದೇವಿ ಶಕ್ತಿ ದೇವತೆ ಬಹಳ ಪ್ರಸಿದ್ಧ. ಹಿಂದೆ ಇಲ್ಲಿನ ಬೆಟ್ಟದಲ್ಲಿ ಸೀತಾಫಲ ಮತ್ತು ದಾಳಿಂಬೆ ಹಣ್ಣುಗಳು ಬಹಳ ಬೆಳೆಯುತ್ತಿದ್ವು. ಈ ಪ್ರದೇಶದಲ್ಲಿ ಪ್ರಮುಖ ಬೆಳೆಗಳು ಕಡಲೆಕಾಯಿ, ರಾಗಿ, ಮಾವು ಹಾಗೂ ಜೋಳ. ಇಲ್ಲಿ ರೇಷ್ಮೆ ಮತ್ತು ತೆಂಗು ಕೂಡ ಬೆಳೆಯಲಾಗುತ್ತದೆ. ಮಧುಗಿರಿ ಯಾವ ಕಾರಣಕ್ಕೆ ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಡಲು ಕಾರಣ ಏನು? ಸಾರ್ವಜನಿಕರು ಹೇಳುವುದು ಏನು ಕೇಳೋಣ ಬನ್ನಿ. ತಾಲೂಕು ತುಮಕೂರು ಜಿಲ್ಲೆಗೆ ಹೆಚ್ಚು ಕಡೆ ಒಂದು ನೂರು ಕಿಲೋಮೀಟರ್ ದೂರ ಇದೆ. ಸೊ ಅಲ್ಲಿಂದ ಒಬ್ಬ ಪೇಷೆಂಟ್ನ ಜಿಲ್ಲೆಗೆ ರವಾನೆ ಮಾಡಬೇಕು ಅಂದರೆ 1.5-2 ಗಂಟೆ ಸರಿ ಸುಮಾರು ಬೇಕಾಗುತ್ತೆ. ಯಾವುದೇ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ ಮತ್ತೊಂದು ಏನೂ ಇಲ್ಲ. ಅಂಥ ಒಂದು ರೋಗಿನ ನಾವು ಸೇವ್ ಮಾಡಬೇಕು ಅಂದರೆ ಉಳಿಸ್ಕೋಬೇಕು ಅಂದರೆ ಮಧುಗಿರಿ ಒಂದು ಏನಂತಾರೆ ಮಧ್ಯ ಕೇಂದ್ರ ಬಿಂದು ಆಗಿದೆ. ಸೊ ಇದನ್ನು ಮಾಡಬೇಕು ಅಂತಂದರೆ ನಾವು ಜಿಲ್ಲೆ ಮಾಡಬೇಕು. ಜಿಲ್ಲೆ ಮಾಡಿದ್ರೆ ಒಂದು ಆರೋಗ್ಯ ಹಾಸ್ಪಿಟಲ್ಗಳು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಅಭಿವೃದ್ಧಿ ಆಗುತ್ತೆ. ಮತ್ತು ಒಂದು ಎಜುಕೇಷನ್ ಅನ್ನು ವಿಚಾರದಾಗ ಬಂದರೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಇಲ್ಲ ಒಂದು ಒಂದು ಇಂಜಿನಿಯರಿಂಗ್ ಕಾಲೇಜು, ಮತ್ತು ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು, ಮತ್ತು ಅದಲ್ಲದೇ ಇನ್ನೂ ಬೇರೆ ಬೇರೆ ಥರ ಒಂದು ಸಂಸ್ಥೆಗಳು ಎಜುಕೇಷನ್ ಸಂಬಂಧಪಟ್ಟಂತ ಬರ್ತವೆ. ಬಂದಾಗ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಮಧುಗಿರಿ ತಾಲೂಕು ಜಿಲ್ಲೆ ಆಗಲಿಕ್ಕೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಇವತ್ತು ಆ ಮಟ್ಟದಲ್ಲಿ ಬೆಳೆದಿದೆ ಅಂತ ನಮ್ಮ ಭಾವನೆ. ಯಾಕೆಂದರೆ ಇದು ಬಿಫೋರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ಪೂರ್ವದಲ್ಲಿನೇ ಮಧುಗಿರಿ ತಾಲೂಕು ಸಬ್ ಡಿವಿಷನ್ ಆಗಿ ರೂಪುಗೊಂಡಿರ್ತಕ್ಕಂಥದ್ದು. ಇಡೀ ಜಿಲ್ಲೆಯಲ್ಲಿ ಇವತ್ತು ಮಧುಗಿರಿ ತಾಲೂಕು ಸಬ್ ಡಿವಿಷನ್ ಆಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಕೂಡ ಮಧುಗಿರಿ ತಾಲೂಕಿಗೆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಕಚೇರಿಗಳನ್ನು ಸನ್ಮಾನ್ಯ ರಾಜಣ್ಣ ಸಾಹೇಬರು, ಈ ಭಾಗದಲ್ಲಿರ್ತಕ್ಕಂಥ ಈಗಿನ ಶಾಸಕರು ಮತ್ತು ರಾಜ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಎನ್ ರಾಜಣ್ಣನವರು ಈಗಾಗಲೇ ಜಿಲ್ಲೆಗೆ ಏನೇನು ಇಲಾಖೆಗಳು ಬೇಕಾಗಿದೆ ಆ ಇಲಾಖೆಗಳಿಗೆ ಬೇಕಾಗಿರ್ತಕ್ಕಂಥ ಕಚೇರಿಗಳನ್ನು ಈಗಾಗಲೇ 13ನೇ ಸಾಲಿಂದ 18ನೇ ಸಾಲಿನಲ್ಲಿ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನ್ನೆಲ್ಲವನ್ನು ಕೂಡ ಇವತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಭಾಳ ಮುಂದಿನ ಆಲೋಚನೆ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಕೆಲಸಗಳು. ಮಧುಗಿರಿ ತಾಲೂಕನ್ನ ಯಾತಕ್ಕೋಸ್ಕರ ಜಿಲ್ಲೆ ಮಾಡಬೇಕು ಅಂತಂದರೆ ಈ ಮಧುಗಿರಿ ತಾಲೂಕು ಒಳಗೊಂಡಂತೆ ಸಬ್ ಡಿವಿಷನ್ ಒಳಗೊಂಡಂತೆ ಇರತಕ್ಕಂಥ ಪಾವಗಡ ಇರ್ಬೋದು, ಕೊಟಗೆರೆ ಇರ್ಬೋದು, ಮತ್ತು ಶಿರಾ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಹತ್ತಿರವಾಗಿರ್ತಕ್ಕಂಥ ಒಂದು ತಾಲೂಕಿದು. ಈ 4 ತಾಲೂಕು ಒಳಗೊಂಡಂತೆ ನಮಗೆ ಬೇಗ ಸಮೀಪ ಸಮಿಸ್ತಕ್ಕಂಥ ತಾಲೂಕು ಮಧುಗಿರಿ ತಾಲೂಕು. ಜೊತೆಯಲ್ಲಿ ಪಾವಗಡ, ತಿರುಮಣಿ, ವೈಯನಸ್ಕೋಟೆ ಏನಿದೆ ಇವತ್ತು ದೂರದಲ್ಲಿ, ಅಲ್ಲಿಂದ ತುಮಕೂರಿಗೆ ಹೋಗ್ತಕ್ಕಂಥದ್ದು ಭಾಳ ದೂರ, ಸುಮಾರು 140. ಈ ನಮ್ಮ ಮಧುಗಿರಿ ತಾಲೂಕು ಸನ್ಮಾನ್ಯ ಶ್ರೀ ರಾಜಣ್ಣವರು ಈ ಸಾರಿ ಜನ ಭಾಳ ಅಂದರೆ ಭಾಳ ಅದ್ಧೂರಿ ಬಹುಮತಗಳಿಂದ ಗೆಲ್ಸಿದ್ದಾರೆ. ಯಾಕೆ ಅಂತೇಳಿದ್ರೆ ಇವರು ಲಾಸ್ಟ್ ಟೈಮು ಗೆದ್ದಾಗಲೇ ಮಧುಗಿರಿ ಜಿಲ್ಲೆಗೆ ಏನೇನು ಬೇಕು, ಏನೇನು ಮಾಡಬೇಕಿರೋ ಅಂಥ ಕೆಲಸಗಳೆಲ್ಲ ಮೋಸ್ಟ್ ಆಫ್ ಆಲ್ ಎಲ್ಲ 90% ಮಾಡಿದ್ದಾರೆ. ತದನಂತರ ಜನ ಅವ್ರಿಗೆ ಇನ್ನೊಂದು ಸಾರಿ ಗೆಲ್ಸಿದ್ದಿದ್ರೆ ಮೋಸ್ಟ್ ಲಾಸ್ಟ್ ಟೈಮೇ ನಮಗೆ ಡಿಸ್ಟ್ರಿಕ್ಟ್ ಆಗಿರೋದು. ಇದು ಶೈಕ್ಷಣಿಕ ಜಿಲ್ಲೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಆಗಿರಲಿಲ್ಲ, ನಾನು ಹಾಗೆ ಆಗ್ತೀನಿ ಅಂತ ಹೇಳಿದರು. ನೀವು ರಾಜಣ್ಣವ್ರು ಗೆಲ್ಸಿ ಕಳಿಸ್ರಿ, ನಾನು ಜಿಲ್ಲೆ ಮಾಡಿಕೊಡೋವಂಥ ಜವಾಬ್ದಾರಿ ನಂದು ಅಂತ ಹೇಳಿದ್ದಾರೆ. ಇಲ್ಲಿ ಮಧುಗಿರಿಗೆ ಶಿರಾ, ಮಧುಗಿರಿ, ಹಿಂದೂಪುರ, ಪಾವಗಡ, ಗೌರಿಬಿದನೂರು ಎಲ್ಲ 40-45 ಕಿಲೋಮೀಟ್ರ್ ಇರೋದು. ಎಲ್ಲದಕ್ಕೂ ಇದು ಸೆಂಟ್ರ್ ಪಾಯಿಂಟು. ಇಲ್ಲಿ ಬಡತನ ಜಾಸ್ತಿ ಇದೆ, ಬರಗಾಲ ಜಾಸ್ತಿ ಇದೆ, ನೀರಿನ ಬವಣೆ ಇದೆ. ಇವಕ್ಕೆಲ್ಲ ಒಂದು ನಮ್ಮ ಮಧುಗಿರಿ ಜಿಲ್ಲೆ ಆದರೆ ಎಲ್ಲರಿಗೂ ಒಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ, ಮತ್ತು ಒಂದು ಕೈಗಾರಿಕೆಗಳಾಗಲಿ, ಒಂದು ಇಂಡಸ್ಟ್ರಿಯಲ್ ಏರಿಯಾಗಳೇ ಆಗಲಿ ಎಲ್ಲ ಆದರೆ ಜನರಿಗೆ ಭಾಳ ಅಂದರೆ ಭಾಳ ಅನುಕೂಲ ಆಗ್ತದೆ. ನಮ್ಮ ಕೆ ಎನ್ ರಾಜಣ್ಣ ಸಾಹೇಬರು ಮಾತ್ರ ಪಣ ತೊಟ್ಟುಬಿಟ್ಟವ್ರೆ, ಮಧುಗಿರಿ ಜಿಲ್ಲೆ ಮಾಡೇ ಮಾಡ್ತೀವಿ ಅಂತೇಳವ್ರೆ, ರೋಪೆ ತಂದೆ ತರ್ತೀನಿ ಅಂತೇಳವ್ರೆ. ಅವರು ಒಂದು ಸಾರಿ ಪಣ ತೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ತರದಂಗಿರಲ್ಲ, ಜಿಲ್ಲೆ ಮಾಡೇ ಮಾಡ್ತಾರೆ, ಮಾಡಿಸ್ಕೊಂಡೇ ಬರ್ತಾರೆ, ಗ್ಯಾರಂಟಿ ಮಾಡೇ ಮಾಡ್ತಾರೆ. ಈಗ ಬಂದಿರತಕ್ಕಂಥ ವಿಚಾರ ಮಧುಗಿರಿ ತಾಲೂಕನ್ನ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ನಮ್ಮ ಎಲ್ಲರ ಒತ್ತಾಯ ಇದೆ. ಇದು ಭಾಳ ವರ್ಷದಿಂದ ನಡೀತಾ ಇದೆ. ಈಗಾಗಲೇ ಮಧುಗಿರಿಯಲ್ಲಿ ಏನು ಶಿಕ್ಷಣ ಇದೆ ಅದು ತುಮಕೂರು ಜಿಲ್ಲಾ ಶಿಕ್ಷಣ ಕೇಂದ್ರ ಆಗಿತ್ತು ಜಿಲ್ಲಾ ಕೇಂದ್ರದಲ್ಲಿ. ಈಗ ಮಧುಗಿರಿನ ಶೈಕ್ಷಣಿಕ ಜಿಲ್ಲೆ ಮಾಡಿದ್ದಾರೆ.
ಮೊದಲು ತುಮಕೂರು ಇತ್ತು, ಈಗ ಇಲ್ಲೇ ಡಿ ಡಿ ಪಿ ಆರ್ ಎಲ್ಲ ಇದ್ದಾರೆ. ಆಲ್ರೆಡಿ ಇಲ್ಲಿ ಶೈಕ್ಷಣಿಕ ಜಿಲ್ಲಾ ಕೇಂದ್ರ ಆಗಿದೆ. ಆದರೆ ನಾವು ಕಂದಾಯ ಜಿಲ್ಲಾ ಕೇಂದ್ರವಾಗಿ ಆಗಬೇಕು ಅಂತೇಳಿ ನಮ್ಮ ಬಹು ಬೇಡಿಕೆ. ಯಾಕಂದರೆ ಇದಕ್ಕೆ ಬೇಕಾದಂಥ ಏನು ಆಫೀಸ್ಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ಗಳಾಗಿರ್ಬೋದು, ಇಲ್ಲ ಆಲ್ರೆಡಿ ಎ ಆರ್ ಟಿ ಒ ಆಫೀಸ್ ಇದೆ, ಚಿಲ್ಲಿಂಗ್ ಸೆಂಟರ್ ಇದೆ, ಡಿವಿಷನ್ ಆಫೀಸ್ ಇದೆ, ಪಿ ಡಬ್ಲ್ಯೂ ಡಿವಿಷನ್ ಆಫೀಸ್ ಇದೆ. ಹಾಗೂ ಭೌಗೋಳಿಕವಾಗಿ ಈ ಒಂದು ಮಧುಗಿರಿ ಬರ ಪೀಡಿತ ಪ್ರದೇಶವಾಗಿದ್ದು ಈ ಸುತ್ತಮುತ್ತಲು 4 ತಾಲೂಕುಗಳು ಒಳಗೊಂಡು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇದೊಂದು ಸಬ್ ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ಆಗಿದ್ದು ಭಾಳ ಹಳೆಯ ಸಬ್ ಡಿವಿಷನ್ ಹೆಡ್ ಕ್ವಾರ್ಟರ್ಸು. ಇಲ್ಲಿ ಮಧುಗಿರಿ, ಪಾವಗಡ, ಕೊರಟಗೆರೆ, ಶಿರಾ ಈ 4 ತಾಲೂಕುಗಳನ್ನ ಸೇರಿಸಿ ಮಧುಗಿರಿ ಜಿಲ್ಲಾ ಕೇಂದ್ರ ಮಾಡಬೇಕಂತ ನಮ್ಮ ಒತ್ತಾಯ. ಯಾಕೆಂದರೆ ಈಗ ಆಲ್ರೆಡಿ ಶೈಕ್ಷಣಿಕ ಜಿಲ್ಲಾ ಕೇಂದ್ರ ಆಗಿರೋದು ತಮಗೆಲ್ಲ ಗೊತ್ತಿರೋದು. ಈಗ ಇದು ಭೌಗೋಳಿಕವಾಗಿ ಇದು ಈ 4 ತಾಲೂಕಿಗೆ ಸೆಂಟರ್ ಪ್ಲೇಸ್ ಆಗಿದೆ. ಒಬ್ಬ ಬಡ ರೈತನು ಸಹ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅಂದರೆ 50 ಕಿಲೋಮೀಟ್ರ್ನೊಳಗಡೆ ಬರ್ಬೋದು. ಇಲ್ಲಾಂದರೆ ಈಗ ಆಲ್ರೆಡಿ ನಾವು ವಯೋನಸ್ಕಟೆಯಿಂದ ತುಮಕೂರು ಜಿಲ್ಲೆಗೆ ತುಮಕೂರು ಹೋಗಬೇಕು ಅಂದರೆ ಸುಮಾರು 120 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ಹಾಗಾಗಿ ಈ ಭಾಗದ ಶಾಸಕರಾದಂಥ ಹಾಗೂ ಸಹಕಾರಿ ಸಚಿವರಾದಂಥ ಕೆ ಎನ್ ರಾಜಣ್ಣವರ ಒಂದು ನೇತೃತ್ವದಲ್ಲಿ ಮೊನ್ನೆ ನಡೆದಂಥ ಒಂದು ರಾಜ್ಯ ಮಟ್ಟದ ಶಿರಾ ಒಂದು ಸಮ್ಮೇಳನದಲ್ಲಿ ಗೃಹ ಸಚಿವರು ಮತ್ತು ಅಲ್ಲಿ ಸಹಕಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಇದನ್ನು ಜಿಲ್ಲಾ ಕೇಂದ್ರ ಮಾಡಬೇಕು ಅಂತೇಳಿ ಭಾಳ ಒತ್ತಾಯ ಮಾಡಿದ್ದಾರೆ. ಇದು ಜಿಲ್ಲಾ ಕೇಂದ್ರ ಆದರೆ ಈ ಭಾಗದಲ್ಲಿ ನಾವೆಲ್ಲ ಗಡಿ ಭಾಗದಲ್ಲಿ ಇದ್ದೀವಿ, ನಮಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು ಪ್ರತಿಯೊಂದು ರೀತಿಯಲ್ಲೂ ಇಲ್ಲೇನು ಫೆಸಿಲಿಟೀಸ್ ಇಲ್ಲ. ಜಿಲ್ಲಾ ಕೇಂದ್ರ ಆದ್ದರಿಂದ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಬಹಳ ದಿನದ ಬೇಡಿಕೆ. ಮಧುಗಿರಿ ಜಿಲ್ಲೆ ಆಗೋದ್ರಿಂದ ಇಲ್ಲಿನ ಯುವಕರು ಪಕ್ಕದೂರಿಗೆ ತುಮಕೂರಿಗೋ ಬೆಂಗಳೂರಿಗೋ ಕೆಲಸಕ್ಕೆ ಹೋಗೋದು ಅದು ಕಡಿಮೆ ಆಗಿ ನಮಗೆ ಬೆಂಗಳೂರು ಹತ್ತಿರ ಇರೋದ್ರಿಂದ ಕೈಗಾರಿಕೋದ್ಯಮಗಳು ಮಧುಗಿರಿಗೆ ಬರೋದ್ರಿಂದ ಇಲ್ಲಿನ ಯುವಕರಿಗೆ ಇಲ್ಲಿಯೇ ಕೆಲಸಗಳು ಸಿಗುವಂಥದ್ದಾಗುತ್ತೆ. ಮತ್ತು ಶಿಕ್ಷಣ ಸಂಸ್ಥೆಗಳು ನಮ್ಮನ್ನು ನಮ್ಮ ಊರಿಗೆ ಒಂದು ಮೆಡಿಕಲ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲವೂ ಬೇಕು ಊರಿನ ಬೆಳವಣಿಗೆ ದೃಷ್ಟಿಯಿಂದ. ಸೊ ಜಿಲ್ಲಾ ಕೇಂದ್ರ ಆಗೋದ್ರಿಂದ ಅದರ ಅವಕಾಶಗಳು ನಮ್ಗೆ ಹೆಚ್ಚಾಗುತ್ತೆ. ಗಡಿ ಪ್ರದೇಶ ನಮಗೆ ಆಂಧ್ರ ತುಂಬ ಹತ್ತಿರದಲ್ಲಿದೆ, ವ್ಯವಹಾರ ಬೇರೆ ಬೇರೆ ಆಯಾಮದ ಉದ್ಯಮಗಳಿಗೆ ಮಧುಗಿರಿ ಜಿಲ್ಲಾ ಕೇಂದ್ರ ಆಗೋದ್ರಿಂದ ಭಾಳ ಅನುಕೂಲಗಳಿದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯಿಸೋದೇನಂತ ಹೇಳಿದರೆ ಮಧುಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆ ಇತ್ತೀಚೆಗೆ ನಮ್ಮ ಸಚಿವರು ಕೂಡ, ನಮ್ಮ ಶಾಸಕರು ಹಾಗೂ ಸಚಿವರಾದ ಕೆ ಎನ್ ರಾಜಣ್ಣನವರು ಕೂಡ ಇದ್ರ ಬಗ್ಗೆ ಭಾಳ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ. ಮಧುಗಿರಿ ಜಿಲ್ಲಾ ಕೇಂದ್ರ ಆಗಬೇಕು, ಮಧುಗಿರಿಯ ಜನರ ಅಭಿವೃದ್ಧಿಗೆ ಅನುಕೂಲಕರ ಆಗಬೇಕು, ಮಧುಗಿರಿಗೆ ಉದ್ಯಮಗಳು ಬರಬೇಕು, ಮಧುಗಿರಿಗೆ ಶಿಕ್ಷಣ ಸಂಸ್ಥೆಗಳು ಬರಬೇಕು, ಮಧುಗಿರಿ ಜನಗಳಿಗೆ ಮಧುಗಿರಿಯಲ್ಲೇ ಉದ್ಯೋಗ ಸಿಗುವಂಥ ಅವಕಾಶಗಳನ್ನ ಸರ್ಕಾರ ಮಧುಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡೋದ್ರ ಮುಖಾಂತರ ಕಲ್ಪಿಸಿಕೊಡಬೇಕು. ಒಂದು ಮಧುಗಿರಿ ನಾವು ಬೆಂಗಳೂರಿಗೆ 100 ಕಿಲೋಮೀಟ್ರ್ ಅಂತರದೊಳಗಿದ್ದೀವಿ, ಅದೇ ನೀವು ತಿಪ್ಟೂರನ್ನ ಆಯ್ಕೆ ಮಾಡಿಕೊಂಡ್ರೆ ಮಧುಗಿರಿ ತಿಪ್ಟೂರು ಬೆಂಗಳೂರಿನ ಅಂತರ 140-150 ಕಿಲೋಮೀಟ್ರ್. ನಾವು ಯಾವಾಗಲೂ ನಾವು ತುಮಕೂರಿಗೂ ಹತ್ತಿರದಲ್ಲಿದ್ದೀವಿ, ತುಮಕೂರಿಗೆ 40 ಕಿಲೋಮೀಟ್ರ್ ಹತ್ತಿರದಲ್ಲಿದ್ದೀವಿ, ಈಚೆ ಬೆಂಗಳೂರಿಗೆ 100 ಕಿಲೋಮೀಟ್ರ್ ಹತ್ತಿರದಲ್ಲಿದ್ದೀವಿ, ಪಕ್ಕದ ಆಂಧ್ರಕ್ಕೆ ಕೆಲವೇ ಕಿಲೋಮೀಟ್ರ್ಗಳ ಹತ್ತಿರದಲ್ಲಿದ್ದೀವಿ. ಸಾಕಷ್ಟು ಒಳ್ಳೆಯ ಹೈವೇಗಳು ಹಾದು ಹೋಗಿದ್ದಾವೆ. ಹಾಗಾಗಿ ಮಧುಗಿರಿಯನ್ನು ಜಿಲ್ಲಾ ಕೇಂದ್ರ ಮಾಡಬೇಕಂತೇಳಿ ನಾವು ಕೇಳ್ಕೊಳ್ತೀವಿ. ರಾಜಕೀಯ ಇಚ್ಛಾಶಕ್ತಿಯ ಕಾರಣದಿಂದ ಅಖಂಡ ತುಮಕೂರು ಜಿಲ್ಲೆ ಇಬ್ಬಾಗವಾಗಬಹುದೇನೋ ಸರ್ಕಾರ? ಪ್ರತ್ಯೇಕ ಜಿಲ್ಲೆಗೆ ನೀಡಬಹುದಾದ ಅನುದಾನಗಳೆಷ್ಟು? ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ತಗಲುವ ನಷ್ಟಗಳೇನು? ಈಗಿರುವ ಪರಿಸ್ಥಿತಿಯಲ್ಲಿ ಪ್ರತ್ಯೇಕ ಜಿಲ್ಲೆಯ ಕೂಗು ಅನಿವಾರ್ಯವೇ ಎಂಬುದು ಕೂಲಂಕುಷವಾಗಿ ಸರ್ಕಾರ ಮತ್ತು ತಜ್ಞರ ತಂಡ ಅವಲೋಕನ ಮಾಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.